ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗಿದೆ ಇವತ್ತು ಹಾಸನದಲ್ಲಿ. ಈ ಕೇಸ್ಗೆ ಸಂಬಂಧಪಟ್ಟಂತೆ ದೇವೇಗೌಡರ ಕುಟುಂಬದ ವಿರುದ್ಧ ತೇಜೋವಧೆ ಆರೋಪ ಕೇಳಿ ಬರ್ತಾ ಇದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಜೆಡಿಎಸ್ ಕಾರ್ಯಕರ್ತರು. ಜೆಡಿಎಸ್ ಕಾರ್ಯಕರ್ತರಿಂದ ಹಾಸನದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕೂಡ ಜಾಥಾ ಮಾಡಲಾಯಿತು. ಪ್ರಜ್ವಲ್ ಪೆಂಡ್ರೈವ್ ಹಂಚಿದವರನ್ನ ಬಂಧಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಎಚ್ ಡಿ ರೇವಣ್ಣ, ಈ ಎಚ್ ಡಿ ದೇವೇಗೌಡರ ಕುಟುಂಬ ಇದೆಯಲ್ಲ, ತೇಜೋವಧೆ ಮಾಡಲಾಗ್ತಾ ಇದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರತಿಭಟನಾಕಾರರು. ಅಪರ ಜಿಲ್ಲಾಧಿಕಾರಿ ಕೆ ಟಿ ಶಾಂತಲಾಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್, ಇನ್ನು ಜೆ ಡಿ ಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ತೇಜೋವಧೆ ಇದು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಯ ಕಚೇರಿವರೆಗೂ ಕೂಡ ಜಾಥಾ ಮಾಡಲಾಯಿತು. ಇವತ್ತು ಜೆ ಡಿ ಎಸ್ ಕಡೆಯಿಂದ ನಡೀತಾ ಇರುವಂಥ ಪ್ರತಿಭಟನೆ, ಅಂದರೆ ಈ ಪೆನ್ಡ್ರೈವ್ ಏನಿದೆಯಲ್ಲ, ಪ್ರಜ್ವಲ್ನ ಪೆನ್ಡ್ರೈವ್ ಇದೆಯಲ್ಲ, ಆ ಪೆನ್ಡ್ರೈವನ್ನು ಯಾರು ಹಂಚಿಕೆ ಮಾಡಿದ್ರು ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು, ಅವರನ್ನು ಬಂಧಿಸುವಂಥ ಕೆಲಸ ಆಗಬೇಕು ಅಂತೇಳಿ. ಏನೋ ಗೊತ್ತಿಲ್ಲ, ಹಾಸನದಲ್ಲಿ ಮನೆ ಮನೆಗೆ ಪೆನ್ಡ್ರೈವನ್ನು ಹಂಚಿದಾರಂತೆ, ಆ ರೀತಿ ಕೇಳ್ಪಟ್ಟೆ ಗೊತ್ತಿಲ್ಲ. ಹಾಗಾಗಿ ಆ ಪೆನ್ಡ್ರೈವನ್ನು ಹಂಚಿದವರು ಯಾರು, ಅವರ ಬಂಧನ ಆಗಬೇಕು. ಇವರಿಗೆ ಪೆನ್ಡ್ರೈವ್ ಕೊಟ್ಟಿದ್ದು ಯಾರು ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ. ಈಗ ಪೆನ್ಡ್ರೈವ್ ಹಂಚಿದವರಿಗೆ ಏನಾದರೂ ಬಂಧಿಸಿದರೆ ಅಥವಾ ಅವರನ್ನ ವಿಚಾರಣೆಗೆ ಕರೆ ತಂದರೆ ಆತ ಬಾಯಿ ಬಿಡ್ತಾನೆ, ಬಾಯಿ ಬಿಟ್ಟ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೇಗೆ ಅದು ಕನೆಕ್ಷನ್ ಹೇಗಿತ್ತು ಅಂತೇಳಿ. ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇರೋದು, ಯಾರೆಲ್ಲ ಪೆಂಡ್ರವನ್ನು ಹಂಚಿಕೆ ಮಾಡಿದ್ರಲ್ಲ ಅವರನ್ನ ಬಂಧಿಸಬೇಕು, ಜೊತೆಗೆ ದೇವೇಗೌಡರ ಕುಟುಂಬದ ವಿರುದ್ಧ ತೇಜೋವಧ ಇದು ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.